ಹಲೋ ಎವ್ರಿವನ್, ವೆಲ್ಕಮ್ ಟು ಸರಳ ಸಲಹೆಗಳು. ಫ್ರೆಂಡ್ಸ್, ನಾನಿವತ್ತು ತುಂಬ ದಿನಗಳ ನಂತರ ಒಂದು ಕ್ರೋಶ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಇನ್ನೂ ಬೇರೆ ಬೇರೆ ಕುಚ್ಚು ಕ್ರೋಶ ಡಿಸೈನ್ಗಳಿಗೋಸ್ಕರ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ವಿಡಿಯೋ ಲಿಂಕ್ನ ನೀವು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಬಿಟ್ಟಿರ್ತೀನಿ. ಅದು ಗೊತ್ತಾಗ್ತಿಲ್ಲ ಅಂದರೆ ನೀವು ಮೇಲ್ಗಡೆ ಐ ಕಾರ್ಡಲ್ಲಿ ವಿಡಿಯೋ ಲಿಂಕ್ಸ್ಗಳು ಬರುತ್ತೆ, ಪ್ಲೇಲಿಸ್ಟ್ ಲಿಂಕ್ಸ್ಗಳು, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಈ ವಿಡಿಯೋದಲ್ಲಿ ಈ ಥರ ಕ್ರೋಶ ಡಿಸೈನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸು 10 ನಂಬರ್ ಕ್ರೋಶ ನೀಡಲು, ಈ ಥರ ಎಲೆ ಶೇಪಲ್ಲಿರುವಂಥ ಬೀಡ್ಸು, ಸಿಲ್ಕ್ ಥ್ರೆಡ್ಡು, 5 ಎಳೆ ಅಥವಾ 6 ಎಳೆ ಯಾವ್ದು ಬೇಕಾದ್ರೂ ನೀವು ತಗೋಬೋದು. ಫ್ರೆಂಡ್ಸ್, ಮೊದಲಿಗೆ ನೋಡಿ ಈ ಥರ ಬಟ್ಟೆಲಿ ಈ ಥರ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಸಿಂಗಲ್ ಕ್ರೋಷೆಟಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಈಗ 1, 2, 3, 4, 5, 6 ಚೈನ್ ಹಾಕೊಂಡಿದ್ದೀನಿ. 6 ಚೈನ್ ಆದಮೇಲೆ ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ನೀವು ಒಂದು ಸಿಂಗಲ್ ಕ್ರೋಷೆಟಲ್ಲಿ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಈ ಥರನ ತೆಕ್ಕೊಳ್ಳೋಣ, ಈ ಬೀಡ್ನ ಹಾಕ್ಕೊಳ್ಳೋಣ. ನೋಡಿ, ಮತ್ತೆ ಈ ಬೀಡ್ನ ಲಾಕ್ ಮಾಡಿಕೊಂಡು ಮತ್ತೆ ಈ ಸಿಂಗಲ್ ಕ್ರೋಷೆಟ್ ಹಾಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಷೆಟ್ನ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ, ಮತ್ತೆ 1, 2, 3, 4, 5, 6 ಚೈನ್ ಹಾಕೊಂಡಿದ್ದೀನಿ. ಮತ್ತೆ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಸಿಂಗಲ್ ಕ್ರೋಷೆಟಲ್ಲಿ ಈ ಥರ ಲಾಕ್. ಮತ್ತೆ 1, 2, 3, 4, 5, 6 ಚೈನು. ಮತ್ತೆ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಸಿಂಗಲ್ ಕ್ರೋಷೆಟಲ್ಲಿ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ದಾರನ ತೆಕ್ಕೊಂಡು ಬೀಡ್ನ ಹಾಕೊಳ್ಳೋಣ ಹೀಗೆ. ಈ ಥರ ಬೀಡ್ನ ಲಾಕ್ ಮಾಡಿಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿ, ಸಾರಿ, ಈ ಸಿಂಗಲ್ ಕ್ರೋಷೆಟಲ್ಲಿ ಪಕ್ಕದಲ್ಲಿ ನೀವು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆಟಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ 1, 2, 3, 4, 5, 6 ಚೈನು. 6 ಚೈನ್ ಹಾಕ್ಕೊಂಡು ಅದೆಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡೀಗ ಸಿಂಗಲ್ ಕ್ರೋಷೆಟಲ್ಲಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಈಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಎಳೆದ್ರೆ ಲಾಕ್ ಆಗುತ್ತೆ. ನೋಡಿ, ಈ ಥರ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡಿಕೊಂಡು 6 ಚೈನ್ ಹಾಕೊಂಡಿದ್ದೀನಿ, ಆಮೇಲೆ ಬೀಡು ಮತ್ತೆ ಲಾಕ್ ಮಾಡಿಕೊಂಡು ಮತ್ತೆ ಸಿಂಗಲ್ ಕ್ರೋಷೆಟಲ್ಲಿ ಈ ಥರ ಲಾಕ್ ಮಾಡಿಕೊಂಡು 6 ಚೈನು, ಮತ್ತೆ ಸಿಂಗಲ್ ಕ್ರೋಷೆಟಲ್ಲಿ ಲಾಕು, 6 ಚೈನು, ಒಂದು ಬೀಡು, ಸಿಂಗಲ್ ಕ್ರೋಷೆಟಲ್ಲಿ ಲಾಕು, 6 ಚೈನು, ಈ ಥರ ಹಾಕೋತಾ ಹೋಗಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಮತ್ತೆ ಅದೇ ಕಲರ್ ದಾರ ತೆಗೆದುಕೊಂಡಿದ್ದೀನಿ. ಈ ಥರ ಈಗ ಬಟ್ಟೆಗೆ ಈ ಥರ ಲಾಕ್ ಮಾಡಿಕೊಂಡು ನೋಡಿ, ಈ ಚೈನ್ ಒಳಗೆ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಹೀಗೆ. ಈಗ 1, 2, 3 ಚೈನ್ ಹಾಕೋತಾ ಇದ್ದೀನಿ. 1, 2, 3 ಚೈನ್ ಇಲ್ಲಿ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಅಲ್ಲಿಗೆ ಹೋಗಿ ಈಗ ಒಂದು ಅದ್ರ ಒಳಗೆ ಆ ಚೈನ್ ಒಳಗೆ ಸಿಂಗಲ್ ಕ್ರೋಷೆಟಲ್ಲಿ ಲಾಕ್. ಇದಾದ್ಮೇಲೆ 1, 2, 3, 4, 5, 6
ಸೆವೆನ್ ಏಟ್ ಏಟ್ ಚೈನ್ ಹಾಕೊಂಡಿದ್ದೀನಿ. ಏಟ್ ಚೈನ್ ಹಾಕೊಂಡಾದ್ಮೇಲೆ ಈ ತ್ರೀ ಚೈನ್ ನ ಬಿಟ್ಬಿಡ್ಬೇಕು, ಪಕ್ಕದಲ್ಲಿರುವಂತ ತ್ರೀ ಚೈನ್ ನ ಬಿಟ್ಬಿಡ್ಬೇಕು, ಮತ್ತೆ ಈ ಬೀಡ್ನು ಬಿಡಬೇಕು, ಮತ್ತೆ ಈ ಬೀಡ್ ಪಕ್ಕದಲ್ಲಿರುವಂತ ತ್ರೀ ಚೈನ್ ನ ಕೂಡ ಬಿಟ್ಬಿಡ್ಬೇಕು. ನೋಡಿ, ಒನ್ ಟೂ ತ್ರೀ, ತ್ರೀ ಚೈನ್ ಇಲ್ಲಿ ಬರುತ್ತೆ, ಇಲ್ಲಿಗೆ ಈಗ ಆ ಚೈನ್ ಒಳಗೆ ಸಿಂಗಲ್ ಕ್ರೋಷೆಟ್ ಅಲ್ಲಿ ಈ ತರ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಈಗ ಒನ್ ಟೂ ತ್ರೀ, ತ್ರೀ ಚೈನು, ಮತ್ತೆ ಇಲ್ಲಿ ಈ ಸಿಂಗಲ್ ಕ್ರೋಷೆಟ್ ಮಧ್ಯ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಷೆಟ್ ನ ಹಾಕೋಬೇಕಾಗುತ್ತೆ ಅದರ ಮಧ್ಯ. ಮತ್ತೆ ಇವಾಗ ಒನ್ ಟೂ ತ್ರೀ ಚೈನ್, ಮತ್ತೆ ತ್ರೀ ಚೈನ್ ಹಾಕೋಬೇಕು, ಮತ್ತೆ ಇಲ್ಲಿ ಎಣಿಸ್ಕೊಳ್ಳಿ, ಒನ್ ಟೂ ತ್ರೀ, ತ್ರೀ ಚೈನ್ ಇಲ್ಲಿ ಬರುತ್ತೆ. ಈಗ ಅದ್ರ ಮಧ್ಯ ಅಂದ್ರೆ ಅದ್ರ ಒಳಗೆ ಚೈನ್ ಒಳಗೆ ಒಂದು ಸಿಂಗಲ್ ಕ್ರೋಷೆಟ್ ಅಲ್ಲಿ ಲಾಕ್ ಹಾಕೋ, ಲಾಕ್ ಹಾಕೋಬೇಕಾಗುತ್ತೆ. ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್, ಏಟ್ ಚೈನ್ ಹಾಕೋಬೇಕಾಗುತ್ತೆ. ಏಟ್ ಚೈನ್ ನ ನೋಡಿ ಫಸ್ಟ್ ಹೇಗ್ ಮಾಡಿದ್ವು ಹಾಗೆ ಇಲ್ಲೂ ಕೂಡ ಈ ಚೈನ್ ಪಕ್ಕದಲ್ಲಿ ಈ ತ್ರೀ ಚೈನ್ ಇದೆಯಲ್ಲ ಅದನ್ನ ಬಿಟ್ಬಿಡ್ಬೇಕು, ಮತ್ತೆ ಈ ಬೀಡ್ನು ಕೂಡ ಬಿಡಬೇಕು, ಈ ಬೀಡ್ ಪಕ್ಕ ತ್ರೀ ಚೈನ್ ಕೂಡ ಬಿಡಬೇಕಾಗುತ್ತೆ. ಈಗ ಎಣಿಸ್ಕೊಳ್ಳೋಣ, ಒನ್ ಟೂ ತ್ರೀ, ಈ ತ್ರೀ ಚೈನ್ ಇಲ್ಲಿ ಬರುತ್ತೆ, ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಷೆಟ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ತರ ನೋಡಿ. ಹೀಗೆ ಇದಾದ್ಮೇಲೆ ಮತ್ತೆ ತ್ರೀ ಚೈನ್, ಒನ್ ಟೂ ತ್ರೀ, ತ್ರೀ ಚೈನ್ ಹಾಕೊಂಡು ಇಲ್ಲಿ ಲಾಸ್ಟ್ ಅಲ್ಲಿ ಸಿಂಗಲ್ ಕ್ರೋಷೆಟ್ ಹಾಕೊಂಡಿರ್ತೀವಲ್ಲ ಬಟ್ಟೆಗೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಷೆಟ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಒಂದು ಸಿಂಗಲ್ ಕ್ರೋಷೆಟ್ ಸಾರಿ ಚೈನ್ ಹಾಕೊಂಡು ಕಟ್ ಮಾಡಿದ್ರೆ ಈ ತರ ಕ್ರೋಷಾ ಕಡ್ಡಿಲಿ ದಾರನ ಎಳೆದ್ರೆ ಲಾಕ್ ಆಗುತ್ತೆ ನೋಡಿ ಹೀಗೆ. ಬಟ್ ಈ ಲಾಕ್ ಪರ್ಮನೆಂಟ್ ಅಲ್ಲ, ನೀವು ಗ್ಲೂ ಹಾಕಿ ಅಂಟಿಸ್ಲೇಬೇಕು, ಇಲ್ಲಾಂದ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ತರ್ ಸ್ಟೆಪ್ ನೋಡ್ಕೊಳ್ಳೋಣ. ತರ್ ಸ್ಟೆಪ್ ಅಲ್ಲೂ ಕೂಡ ನಾನು ಗ್ರೀನ್ ಕಲರ್ ದಾರ ತೆಗೆದುಕೊಂಡಿದ್ದೀನಿ. ಈಗ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಮೇಲ್ಗಡೆ ಸೆಕೆಂಡ್ ಸ್ಟೆಪ್ ಅಲ್ಲಿ, ಅಲ್ಲಿ ಹೋಗಿ ನೀವು ಒಂದು ಸಿಂಗಲ್ ಕ್ರೋಷೆಟ್ ಅದ್ರ ಒಳಗೆ ಹೋಗಿ ಒಂದು ಸಿಂಗಲ್ ಕ್ರೋಷೆಟ್ ಅಲ್ಲಿ ಈ ತರ ಲಾಕ್ ಮಾಡ್ಕೊಂಡು ಈ ತ್ರೀ ಚೈನ್ ಹಾಕೊಂಡಿರ್ತೀವಿ ನೋಡಿ, ಈ ಗ್ಯಾಪ್ ಅಲ್ಲಿ ಮೂರು ಸಿಂಗಲ್ ಕ್ರೋಷೆಟ್ ಅಂದ್ರೆ ತ್ರೀ ಸಿಂಗಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. ಒನ್ ಟೂ, ಟೂ ಸಿಂಗಲ್ ಕ್ರೋಷೆಟ್ ಆಯ್ತು, ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. ತ್ರೀ ಸಿಂಗಲ್ ಕ್ರೋಷೆಟ್ ಆಗಿದೆ. ಈಗ ಇಲ್ಲಿ ತ್ರೀ ಚೈನ್ ಒಳಗೆ ಒಂದು ಲಾಕ್ ಮಾಡ್ಕೊಂಡಿರ್ತೀವಿ ನೋಡಿ, ಸಿಂಗಲ್ ಕ್ರೋಷೆಟ್ ಹಾಕೊಂಡು ಅದರೊಳಗೆ ಹೋಗ್ಬಿಟ್ಟು ಇನ್ನೊಂದು ಸಿಂಗಲ್ ಕ್ರೋಷೆಟ್ ನ ನೀವು ಹಾಕೋಬೇಕಾಗುತ್ತೆ ಈ ತರ. ಇದಾದ್ಮೇಲೆ ಗಮನ ಇಟ್ಟು ನೋಡ್ಕೊಳ್ಳಿ, ಇಲ್ಲಿ ಏಟ್ ಚೈನ್ ಹಾಕೊಂಡಿರ್ತೀನಲ್ಲ ಅದ್ರ ಒಳಗೆ ನೋಡಿ ಡಬಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. ನೋಡ್ತಾ ಇದೀರಲ್ಲ ಈ ಚೈನ್ಗೆ, ಈ ಚೈನ್ಗೆ ನೀವು ಡಬಲ್ ಕ್ರೋಷೆಟ್ ಹಾಕೊಂಡು ಹೀಗೆ ಡಬಲ್ ಕ್ರೋಷೆಟ್ ಹಾಕೊಂಡು ಡಬಲ್ ಕ್ರೋಷೆಟ್, ಒಂದು ಡಬಲ್ ಕ್ರೋಷೆಟ್ ಆದ್ಮೇಲೆ ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಚೈನ್ ಹಾಕೋಬೇಕು. ಫೈವ್ ಚೈನ್ ಹಾಕೊಂಡಾದ್ಮೇಲೆ ನೋಡಿ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ವ, ನಿಮ್ಗೆ ಗೊತ್ತಾಗ್ತಿದೆಯಲ್ಲ, ಈ ಗ್ಯಾಪ್ ಅಲ್ಲಿ ಬ್ಯಾಕ್ ಹೋಗಿ ಈ ಗ್ಯಾಪ್ ಒಳಗೆ ಒಂದು ಸಿಂಗಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ. ಅದು ಒಂಥರ ಪೆಟಲ್ಸ್ ತರ ನಿಮ್ಗೆ ಕಾಣಿಸುತ್ತೆ ನೋಡಿ. ಈ ತರ ಡಿಸೈನ್ ನಾನು ಮೊದಲೇ ತೋರಿಸ್ತಿದ್ದೀನಿ, ಬಟ್ ಇದೇ ಬೇರೆ ತರ ತೋರಿಸ್ತಾ ಇದ್ದೀನಿ ಅಷ್ಟೇ ಡಿಫ್ರೆನ್ಸ್. ಮತ್ತೆ ಈಗ ಇನ್ನೊಂದು ಡಬಲ್ ಕ್ರೋಷೆಟ್ ಹಾಕೊಳ್ಳೋಣ, ಸೆಕೆಂಡ್ ಡಬಲ್ ಕ್ರೋಷೆಟ್ ಅಲ್ಲಿ. ಮತ್ತೆ ಈ ಡಬಲ್ ಕ್ರೋಷೆಟ್ ಆದ್ಮೇಲೆ ಮತ್ತೆ ನೋಡಿ ಮೇಲ್ಗಡೆ ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಚೈನ್ ಪಕ್ಕಕ್ಕೆ ಅಂದ್ರೆ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಈ ಗ್ಯಾಪ್ ಅಲ್ಲಿ ಎರಡು ಡಬಲ್ ಕ್ರೋಷೆಟ್ ಮಧ್ಯ ನೋಡಿ ಈ ತರ ಒಂದು ಸಿಂಗಲ್ ಕ್ರೋಷೆಟ್ ನ ಹಾಕೋಬೇಕಾಗುತ್ತೆ ಹೀಗೆ. ಮತ್ತೆ ಇನ್ನೊಂದು ಡಬಲ್ ಕ್ರೋಷೆಟ್ ಹಾಕೊಳ್ಳೋಣ ಹೀಗೆ, ಒನ್ ಟೂ ತ್ರೀ ಫೋರ್
ಫೈವ್ ಚೈನು, ಮತ್ತು ಈ ಗ್ಯಾಪ್ ಹೋಗಿ ನೋಡಿ, ಈ ಗ್ಯಾಪ್ ಹತ್ರ ಹೋಗಿ ಮತ್ತೆ ಈ ಥರ ಪೆಟಲ್ಸ್ ಥರ ಬರೋ ಥರ ಮಾಡ್ಕೋಬೇಕಾಗುತ್ತೆ. ಹೀಗೆ ನೋಡಿ ಈ ಥರ ಬರುತ್ತೆ. ತ್ರೀ ಡಬಲ್ ಕ್ರೋಷೆಟ್ ಆಗಿದೆ. ಈಗ ಫೋರ್ತ್ ಡಬಲ್ ಕ್ರೋಷೆಟ್ ಹಾಕೋತಾ ಇದ್ದೀನಿ. ಮತ್ತೆ ಫೈವ್ ಚೈನು, ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಚೈನ್ ಹಾಕೊಂಡಿದ್ದೀನಿ. ಮತ್ತೆ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಈ ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಷೆಟಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಡಬಲ್ ಕ್ರೋಷೆಟ್ ಹಾಕೋಬೇಕಾಗುತ್ತೆ ಈ ಚೈನ್ಗೆ, ಏಟ್ ಚೈನ್ ಇದೆಯಲ್ಲ ಅಲ್ಲಿಗೆ. ಫೈವ್ ಡಬಲ್ ಕ್ರೋಷೆಟ್ ಹಾಕೊಂಡಿದ್ದೀನಿ, ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಚೈನ್ ಹಾಕೊಂಡಿದ್ದೀನಿ. ಫೈವ್ ಚೈನ್ ಹಾಕೊಂಡು ಈ ಗ್ಯಾಪಲ್ಲಿ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಈ ಗ್ಯಾಪಲ್ಲಿ ಮತ್ತೆ ಇನ್ನೊಂದು ಡಬಲ್ ಕ್ರೋಷೆಟ್ ನೋಡಿ. ಈಗ ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಪೆಟಲ್ಸ್ ಆಗಿದೆ. ಮತ್ತೆ ನನಗೆ ಸಿಕ್ಸ್ ಪೆಟಲ್ಸ್ ಬೇಕು ನೋಡಿ. ಈಗ ಮತ್ತೆ ಇನ್ನೊಂದು ಡಬಲ್ ಕ್ರೋಷೆಟ್ ಒಳಗಡೆನೆ ಹಾಕೊಳ್ಳೋಣ. ಸಿಕ್ಸ್ತ್ ಡಬಲ್ ಕ್ರೋಷೆಟ್ ಆಗಿದೆ, ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಚೈನ್ ಆಗಿದೆ. ಫೈವ್ ಚೈನ್ ಆದಮೇಲೆ ಮತ್ತೆ ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಈ ಥರ ಇನ್ನೊಂದು ಸಿಂಗಲ್ ಕ್ರೋಷೆಟಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈಗ ಬರುತ್ತೆ ಡಿಸೈನು. ಈ ಥರ ನಾನು ಪೂರ್ತಿ ಹಾಕ್ತೀನಿ, ಈಗ ತೋರಿಸ್ತೀನಿ ನಿಮಗೆ, ಉಲ್ಟಾ ಮಾಡಿ ತೋರಿಸ್ತೀನಿ, ಸರಿ ನೀಟಾಗಿ ಕಾಣಿಸುತ್ತೆ ನಿಮಗೆ. ಈಗ ಸಿಕ್ಸ್ ಪೆಟಲ್ಸ್ ಆಗಿದೆ, ಅಂದರೆ ಸಿಕ್ಸ್ ಡಬಲ್ ಕ್ರೋಷೆಟ್ ಆಗಿದೆ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ನೀವು ಏಟ್ ಬೇಕಾದರೂ ಕೂಡ ಹಾಕೋಬೋದು, ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ. ಏಟ್ ಚೈನ್ಗೆ ಏಟ್ ಡಬಲ್ ಕ್ರೋಷೆಟ್ ಕೂಡ ಹಾಕೋಬೋದು, ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ನನಗೆ ಸಿಕ್ಸ್ ಸಾಕು ಅಂತ ಹೇಳಿ ಅನಿಸ್ತಾ ಇದೆ, ಸೊ ನಾನು ಸಿಕ್ಸ್ ಮಾತ್ರ ಹಾಕೊಂಡಿದ್ದೀನಿ. ಮತ್ತೀಗ ಇಲ್ಲಿ ಈ ಗ್ಯಾಪಲ್ಲಿ ನೋಡಿ, ಇಲ್ಲಿ ತ್ರೀ ಚೈನ್ ಆದಮೇಲೆ ಇಲ್ಲಿ ತ್ರೀ ಚೈನ್ ಒಳಗೆ ಒಂದು ಸಿಂಗಲ್ ಕ್ರೋಷೆಟ್ ಹಾಕೊಂಡಿದ್ವಲ್ಲ, ಆ ಗ್ಯಾಪಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷೆಟ್ ನೀವು ಹಾಕೋಬೇಕಾಗುತ್ತೆ. ತುಂಬಾ ಸಿಂಪಲ್ ಡಿಸೈನ್ ಇದು, ತುಂಬಾ ಈಸಿ ಕೂಡ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗೂ ಕಾಣಿಸುತ್ತೆ ಒಂಥರ. ಇದಾದ್ಮೇಲೆ ಈ ತ್ರೀ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಷೆಟ್ ಅಲ್ಲಿ ಈ ತರ ತ್ರೀ ಸಿಂಗಲ್ ಕ್ರೋಷೆಟ್ ಹಾಕೋಬೇಕಾಗತ್ತೆ. ತ್ರೀ ಚೈನ್ಗೆ ತ್ರೀ ಸಿಂಗಲ್ ಕ್ರೋಷೆಟ್ ಇದು ಹಾಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಷೆಟ್ ಹಾಕೊಂಡಿರ್ತೀವಲ್ಲ ಬಟ್ಟೆಗೆ, ಅಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಷೆಟ್ ಅಲ್ಲಿ ನೋಡಿ, ಹೀಗೆ ಲಾಕ್ ಮಾಡ್ಕೊಳ್ಳಿ ನೋಡಿ. ಫ್ರೆಂಡ್ಸ್ ನೋಡಿ ಈ ತರ ಬರುತ್ತೆ ಡಿಸೈನು. ಪಕ್ಕದಲ್ಲಿರುವಂತ ಈ ಸ್ಟೆಪ್ ಅಲ್ಲೂ ಕೂಡ ನಾನು ಈ ತರ ಡಿಸೈನ್ ಹಾಕಿ ನಿಮ್ಗೆ ಸೀದಾ ಮಾಡಿ ನೀಟಾಗಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ಈ ತರ ಬರುತ್ತೆ ಡಿಸೈನು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಹಾಕಿದ್ರೆ. ನೀವು ಏನೋ ಒಂಥರ ಬೇರೆ ತರನೇ ಡಿಸೈನ್ ಇದೆ ಅನ್ನೋ ತರ ಕಾಣಿಸುತ್ತೆ. ಇಲ್ಲಿ ಮಧ್ಯ ನಿಮ್ಗೆ ಖಾಲಿ ಖಾಲಿ ಅನ್ಸಿದ್ರೆ ಇಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ನ ನೀವು ಹಾಕೋಬಹುದು. ಇದಕ್ ಮುಂಚೆ ನಾನು ಎಷ್ಟೊಂದು ವಿಡಿಯೋಗಳಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ನ ಹೇಗೆ ಹಾಕೊಳ್ಳೋದು ಅಂತ ಹೇಳಿ ತೋರಿಸಿದ್ದೀನಿ. ಅದು ಸೂಜಿಲ್ ಪೋಣಿಸಿ ಹಾಕುವಂತ ಬೀಡ್ಸ್ ಗಳವು, ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಿದ್ರೆ ಮೆನ್ಷನ್ ಮಾಡಿರ್ತೀನಿ, ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಬೋದು. ಅದನ್ನು ಕೂಡ ನೀವು ಹಾಕೋಬಹುದು ಇಲ್ಲಿ ಖಾಲಿ ಖಾಲಿ ಅನ್ಸಿದ್ರೆ. ಇದಕ್ಕೆ ಕುಚ್ಚು ಹಾಕೊಳ್ಳೋಕೆ ವಿಷಯಕ್ಕೆ ಬಂದ್ರೆ ಕುಚ್ಚು ಅಷ್ಟೊಂದೇನು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ಕೋತೀನಿ, ಬಟ್ ಹ್ಯಾಂಗಿಂಗ್ ಬೀಡ್ಸ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನ್ ಹಾಕಿದ್ರೆ ನಿಮ್ಗೆ ಸೀರೆಗೆ. ಮತ್ತೆ ಇನ್ನೊಂದೇನಂದ್ರೆ, ಇದು ನಾನು ಒಂದೇ ಕಲರ್ ಅಲ್ಲಿ ಹಾಕೊಂಡಿದ್ದೀನಿ, ಡಬಲ್ ಕಲರ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಈ ಡಿಸೈನು. ಒಂದ್ಸತಿ ಹಾಕಿ ಟ್ರೈ ಮಾಡಿ ನೋಡಿ, ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ ಅನ್ಕೋತೀನಿ ಡಬಲ್ ಕಲರ್ ಅಲ್ಲಿ. ನಾನು ಹಾಕಿ ನೋಡಿದ್ದೀನಿ, ಅದಕ್ಕೆ ನಾನು ನಿಮ್ಗೆ ಒಂದೇ ಕಲರ್ ಅಲ್ಲಿ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಆದಷ್ಟು ಇದು ಡಾರ್ಕ್ ಕಲರ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಈ ಡಿಸೈನ್, ಇದು ಕಾಣಿಸಲ್ಲ. ಲೈಟ್ ಕಲರ್ ಅಲ್ಲಿ ಅಂದ್ರೆ ಈ ಗ್ರೀನ್, ಲೈಟ್ ಗ್ರೀನು, ಲೈಟ್ ಬ್ಲೂ ಕಲರು, ಮತ್ತೆ ಸ್ಕೈ ಬ್ಲೂ ಕಲರ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಎಸ್ಪೆಷಲಿ. ಆಮೇಲೆ ಆರೆಂಜ್ ಕಲರು,
ಆಮೇಲೆ ಇನ್ಯಾವುದು ಪಿಂಕ್, ಲೈಟ್ ಪಿಂಕ್ ಕಲರು ಈ ಥರ ಆ ಕಲರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಡಾರ್ಕ್ ಕಲರಲ್ಲಿ ಅಷ್ಟು ಡಿಸೈನೇ ಕಾಣಿಸಲ್ಲ, ಆ ಥರ ಕಾಣಿಸುತ್ತೆ ಇದು. ಸೊ ಆದಷ್ಟು ನೀವು ಲೈಟ್ ಕಲರ್ಸಲ್ಲಿ ಈ ಡಿಸೈನ ಹಾಕೋಕ್ಕೆ ಟ್ರೈ ಮಾಡಿ ನೋಡಿ. ಇದು ಮತ್ತೆ ಇದ್ಯಾಕೆ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಇದ್ಯಾಕೆ ನೀವು ಮೊದಲು ತೋರಿಸಿದ್ದು ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ಕೋತಾ ಇರ್ಬೋದು ನೀವು. ಇದು ಚೆನ್ನಾಗೇ ಕಾಣಿಸ್ತದೆ, ಬಟ್ ಇದು ಕಲರ್ ಬೇರೆ, ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ, ನೋಡ್ತಾ ಇರ್ಬೋದು ನೀವು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರಲ್ಲಿ ಹಾಕೊಂಡ್ರೆ. ಎಸ್ಪೆಷಲಿ ನಾನು ಈ ಕಲರ್ ದಾರ ನನ್ನ ಹತ್ರ ಇಲ್ಲ, ಖಾಲಿ ಆಗಿತ್ತು, ಅದಕ್ಕೆ ಈ ಥರ ಕಲರ್ ದಾರದಲ್ಲಿ ನಿಮಗೆ ಹಾಕಿ ತೋರಿಸಿದ್ದೀನಿ. ನೋಡಿ, ಎರಡು ಒಂದೇ ಥರ ಕಾಣಿಸುತ್ತೆ. ಸ್ವಲ್ಪ ಒಂದು ಚಿಕ್ಕದಾಗಿದೆ, ಒಂದು ಸ್ವಲ್ಪ ಇದು ದೊಡ್ಡದಾಗಿದೆ ಅಷ್ಟೇ. ಈ ಥರ ನಿಮಗೆ ದೊಡ್ಡದಾಗೆ ಬೇಕು ಅಂದರೆ ಸ್ವಲ್ಪ ದೊಡ್ಡದಾಗೆ ನೀವು ಹಾಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ದೊಡ್ಡದಾಗಿ ಹಾಕೊಂಡಿದ್ದೀನಿ, ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಬಂದಿದೆ. ಸ್ಟಾರ್ಟಿಂಗ್ ನಿಮಗೆ ಹಾಕೋಬೇಕಾದ್ರೆ ಸ್ವಲ್ಪ ಚಿಕ್ಕದಾಗೆ ಬರುತ್ತೆ, ಆಮೇಲೆ 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 ದೊಡ್ಡದಾಗಿ ಹೋಗ್ತಾ 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 ಹಾಕೊಂಡು ಹೋಗ್ತಾ ಹೋಗ್ತಾ ನಿಮಗೆ ದೊಡ್ಡ ದೊಡ್ಡದಾಗಿ ಬರುತ್ತೆ. ನೋಡಿ, ಈ ಥರ ಫ್ರೆಂಡ್ಸ್ ಒಂಥರ ಡಿಫ್ರೆಂಟಿಗೆ ಸ್ವಲ್ಪ ನ್ಯೂ ಆಗಿರುವಂಥ ಈ ಕ್ರೋಷಾ ಡಿಸೈನ್ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಖಂಡಿತ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.